दिने दिने सांस्कृतिक नगरी मैसूरिनल्ली कोरोना सोंकितर संख्ये हेच्चागुत्तिद्दु इंदु कूड मैसूरिनल्ली बरोबरी 220 मंदियल्ली कोरोना सोंकु पत्तेयागिदे। मैसूरिनल्ली 3383 कोरोना दृढपट्टवर संख्ये एरिकेयागिद्दु कोविड आस्पत्रेयल्ली 2249 मंदि सोंकितरिगे चिकित्से मुंदुवरेदिदे। इन्नु इंदु कोरोना आस्पत्रेयिंद 115 मंदि ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ। ಇವರಿಗೂ ಮೈಸೂರು ಜಿಲ್ಲೆಯಲ್ಲಿ ಒಟ್ಟಾರೆ ಮಹಾಮಾರಿ ಕೊರೋನಾದಿಂದ ಗುಣಮುಖರಾಗಿ 1011 ಮಂದಿ ಬಿಡುಗಡೆಯಾಗಿದ್ದಾರೆ। ಇನ್ನು ಒಂದೆಡೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಮತ್ತೊಂದು ಕಡೆ ಕೊರೋನಾ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ। ಇಂದು ಮಹಾಮಾರಿ ಕೊರೋನಾ ಸೋಂಕಿಗೆ ಮೈಸೂರಿನಲ್ಲಿ 8 ಮಂದಿ ಬಲಿಯಾಗಿದ್ದಾರೆ। ಮೈಸೂರಿನಲ್ಲಿ ಈವರೆಗೂ कोरोना सोंकिगे 123 मंदी मृतपट्टिरुवंतद्दु। इन्नु महामारी कोरोना मैसूरिनल्ली तन्न अट्टहासवन्न मुंदुवरेसिद्दु दिने दिने सांस्कृतिक नगरी मैसूरिनल्ली हेच्चागि केसुगळु कंडुबर्तावे। ಕಳೆದ ಒಂದು 15 ದಿನಗಳಿಂದ 100 ರ ಗಡಿಯನ್ನು ದಾಟಿದೆ। ಇನ್ನು ಕಳೆದ 3 ದಿನಗಳಿಂದ 200 ರ ಗಡಿಯನ್ನು ದಾಟುವುದರ ಮೂಲಕ ಕೇಸ್ಗಳು ಪತ್ತೆಯಾಗುತ್ತಿರುವಂತದ್ದು। ಇನ್ನು ಇಂದು ಕೂಡ ಬರೋಬ್ಬರಿ 220 ಮಂದಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ। ಈ ಮೂಲಕ ಮೈಸೂರಿನಲ್ಲಿ ಒಟ್ಟಾರೆ 3383 ಕ್ಕೆ ಕೊರೋನಾ ದೃಢಪಟ್ಟವರ ಸಂಖ್ಯೆ ಏರಿಕೆಯಾಗಿದ್ದು ಕೋವಿಡ್ ಆಸ್ಪತ್ರೆಯಲ್ಲಿ 2249 ಮಂದಿ ಸೋಂಕಿತರಿಗೆ ಚಿಕಿತ್ಸೆ ಮುಂದುವರೆದಿದೆ। ಇನ್ನು ಇಂದು ಕೊರೋನಾ ಆಸ್ಪತ್ರೆಯಿಂದ 115 ಮಂದಿ ಬಿಡುಗಡೆಯಾಗಿದ್ದು ಈವರೆಗೂ ಮೈಸೂರು ಜಿಲ್ಲೆಯಲ್ಲಿ ಒಟ್ಟಾಗಿ 1011 ಮಂದಿ ಬಿಡುಗಡೆಯಾಗಿರುವಂತದ್ದು। ಇನ್ನು ಮೈಸೂರಿನಲ್ಲಿ ದಿನೇ ದಿನೇ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ। ಇಂದು ಕೂಡ ಕೊರೋನಾಗೆ 8 ಮಂದಿ ಬಲಿಯಾಗಿದ್ದಾರೆ। ಮೈಸೂರಿನಲ್ಲಿ ಒಟ್ಟಾಗಿ 123 ಮಂದಿ ಮಹಾಮಾರಿ ಕೊರೋನಾಗೆ ಬಲಿಯಾಗಿರುವಂತದ್ದು। ಇನ್ನು ಮೈಸೂರು ಜಿಲ್ಲಾಡಳಿತ ಕೂಡ ಹೆಚ್ಚಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳತಾ ಇದೆ। ಆದರೂ ಕೂಡ ಮಹಾಮಾರಿ ಕೊರೋನಾವನ್ನ ತಡೆಗಟ್ಟಲು ಸಾಧ್ಯವಾಗ್ತಿಲ್ಲ। ಮೈಸೂರಿನ ಹಲವೆಡೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಮೈಸೂರು ಜಿಲ್ಲಾಡಳಿತ ಆಗಿರಬಹುದು ಪೊಲೀಸ್ ಆಗಿರಬಹುದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳತಾ ಇದ್ದರೂ ಕೂಡ ದಿನೇ ದಿನೇ ಮೈಸೂರಿನಲ್ಲಿ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ ಹೊರತು ಕಡಿತ ಆಗ್ತಾ ಇಲ್ಲ।